ಈ ದೇಹವನ್ನ ಆತ್ಮಕ್ಕೆ ಬಾಡಿಗೆಗೆ ಕೊಟ್ಟಿದ್ದಾನ ವಾಸ ಮಾಡೋ ಅಷ್ಟು ದಿವಸ ಆರೋಗ್ಯವಾಗಿ ಇರುವ ತನಕ ಏನು ಆರೋಗ್ಯ ದೇಹ ಆರೋಗ್ಯ ಆರೋಗ್ಯವಾಗಿ ಇರುವ ತನಕ ಈ ದೇಹದ ಒಳಗಡೆ ಆತ್ಮ ವಾಸ ಮಾಡುತ್ತೆ ದೇಹದ ಆರೋಗ್ಯ ತಪ್ಪಿದಾಗ ದೇಹವನ್ನು ಬಿಟ್ಟು ಆತ್ಮ ಬಿಡುಗಡೆ ಆಗಿ ಇನ್ನೊಂದು ದೇಹಕ್ಕೆ ಹೋಗುತ್ತೆ ಹುಟ್ಟುವಾಗ ಏನು ಆರೋಗ್ಯವಾಗಿ ಇರ್ತೀವಿ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಲ್ಲ ಯಾತಕ್ಕೆ ಕಾಪಾಡಿಕೊಳ್ಳಲ್ಲ ಅಂತಂದ್ರೆ ಪಂಚೇಂದ್ರಿಯಗಳು ಹೇಳದಂಗೆ ಕುಣಿತೀವಿ ಒಂದು ನಿಯಮ ಇಲ್ಲ ಒಂದು ನಿಷ್ಠೆ ಇಲ್ಲ ಆಧುನಿಕ ಲೋಕ ಸೌಕರ್ಯ ಇವುಗಳನ್ನೆಲ್ಲ ಬಳಸಿದಾಗ ದೇಹ ತಂಗತಾನೆ ಕುಗ್ಗೋಗುತ್ತೆ ಒಂದು 100 ವರ್ಷದ ಹಿಂದೆ ನಮ್ಮ ಹಿರಿಕರು ಒಂದು 200 ವರ್ಷದ ಹಿಂದೆ ನಮ್ಮ ಹಿರಿಕರು ಒಂದು ಊರಿಂದ ಒಂದು ಊರಿಗೆ ಹೋಗಬೇಕು ಅಂದ್ರೆ ನಡೆಕೊಂಡು ಹೋಗ್ತಾ ಇದ್ರು ನಡ್ಕೊಂಡು ಬರ್ತಾ ಇದ್ರು ಕಿಲೋಮೀಟರ್ ಗಟ್ಟಲೆ ಮೈಲ್ ಗಟ್ಟಲೆ ನಡೆಯೋರು ಈಗ ನಾವು ಕೊತ್ತಂಬರಿ ಸೊಪ್ಪು ತರಬೇಕು ಅಂತಂದ್ರೆ ಬೈಕಲ್ಲಿ ಹೋಗ್ತೀವಿ ಕರವೇನ್ ಸೊಪ್ಪು ಕೊತ್ತಂಬರಿ ಸೊಪ್ಪಿಗೂ ಕೂಡ ಬೈಕಲ್ಲಿ ಹೋಗ್ತೀವಿ ದೇಹಕ್ಕೆ ಕೆಲಸ ಕೊಡದೆ ಹೋದಾಗ ದೇಹದಲ್ಲಿರುವ ಅಂಗಗಳು ತನ್ನ ಹೊಳಪನ್ನು ಕಳ್ಕೊಳ್ಳುತ್ತೆ ಸೊ ಇವುಗಳನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ರಾಜಯೋಗ ಅಭ್ಯಾಸದಲ್ಲಿ ಆಸನ ಹಾಗೆ ಅಂತ ಒಂದು ಸಬ್ಜೆಕ್ಟ್ ಅನ್ನು ಇಟ್ಟಿದ್ದಾರೆ ಇದು ವ್ಯಾಯಾಮ ವ್ಯಾಯಾಮ ಅಂದರೆ ಮನೆ ಒಳಗಡೆ ಕೈ ಕಾಲು ನಮ್ಮ ಫಿಸಿಕಲ್ ಟೀಚರ್ ಸ್ಪೋರ್ಟ್ಸ್ ಟೀಚರ್ ಸ್ಕೂಲ್ಗಳಲ್ಲಿ ಏನು ಹೇಳಿಕೊಟ್ರು ವ್ಯಾಯಾಮ ಆ ವ್ಯಾಯಾಮ ಅಲ್ಲ ಇದು ದೇಹಕ್ಕೆ ಕಷ್ಟ ಕೊಡದೆ ತೊಂದರೆ ಕೊಡದೆ ಮಾಡುವ ವ್ಯಾಯಾಮ ಯೋಗ ಆಸನಗಳು ಇದರಿಂದ ಸುಮಾರು ಬೆನಿಫಿಟ್ಗಳಿದೆ ಈ ಆತ್ಮ ತನ್ನ ಕೆಲಸವನ್ನು ಪೂರೈಸುವ ತನಕ ಆತ್ಮದ ಕೆಲಸವೇನು ತನ್ನ ಕೂಡ ಸುತ್ತುಕೊಂಡಿರೋ ಮನಸ್ಸಲ್ಲಿರೋ ಕರ್ಮಗಳನ್ನು ಕಳಚೋ ತನಕ ಆತ್ಮ ದೇಹದಲ್ಲಿರುತ್ತೆ ಈ ದೇಹ ಆರೋಗ್ಯವಾಗಿರೋ ಇದ್ದರೆ ಮಾತ್ರ ಆತ್ಮ ಇಲ್ಲಿರುತ್ತೆ ಇಲ್ಲಾಂದರೆ ಈ ದೇಹನ ಬಿಡ್ಬಿಡುತ್ತೆ ಸೊ ಆತ್ಮ ತನ್ನ ಕೆಲಸವನ್ನು ತಾನು ಸರಿಯಾಗಿ ಮಾಡಬೇಕು ಅಂತಂದರೆ ನೀವು ಈ ದೇಹವನ್ನು ಸರಿಯಾಗಿ ಅದಕ್ಕೆ ಆರೋಗ್ಯಕರವಾಗಿ ಇರೋ ಈ ದೇಹವನ್ನು ಸರಿಯಾಗಿ ನೋಡ್ಕೋಬೇಕು ಆವಾಗಲೇ ಆತ್ಮ ಇಲ್ಲಿ ಇರೋದು ಬಾಡಿಗೆಗೆ ಇಲ್ಲಾಂದರೆ ಹೊಟ್ಟೋಗುತ್ತೆ ಬಿಟ್ಬಿಡು ಸೊ ನಾನು ನಾನು ಅಂತ ಏನು ಹೇಳ್ತೀವಿ ನಮ್ಮ ಮನಸ್ಸು ನಮ್ಮ ಅಹಂಕಾರ ಏನು ಹೊತ್ಕೊಂಡು ಬಂದಿದ್ದೀವಿ ಪಾಪಕರ್ಮಗಳು ಬೇಡದೇ ಇರೋ ಆಸೆಗಳು ಇವುಗಳನ್ನೆಲ್ಲ ಕಳಚೋದಕ್ಕೆ ಈ ದೇಹ ಬೇಕು ಈ ದೇಹ ಸರಿಯಾಗಿದ್ದರೆ ಮಾತ್ರ ಆತ್ಮ ಕೆಲಸ ಮಾಡುತ್ತೆ ಒಳಗಿರುತ್ತೆ ಇಲ್ಲದ್ರೆ ಆತ್ಮ ಇರಲ್ಲ ಆತ್ಮ ಇಲ್ಲ ಅಂದರೆ ಏನು ಚಟುವಟಿಕೆಯೂ ಇಲ್ಲ ಸೊ ಆಸನಗಳು ಅಂದರೆ ಏನು ಏನು ಅದರಿಂದ ಉಪಯೋಗ